ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಲಕ್ಷಿತ ಸಮುದಾಯದ ಅಧ್ಯಯನ ಅಂತರ್ಶಿಸ್ತಿನ ಅಧ್ಯಯನ ಆಗಬೇಕು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸಂಶೋಧಕರಿಗೆ ಸಲಹೆ ಮಾಡಿದ್ದಾರೆ. ಅಲಕ್ಷಿತ ವಲಯದ ತೌಲನಿಕ ಅಧ್ಯಯನ ಸಾಮಾಜಿಕ ಪ್ರಜ್ಞೆಯ ಶೋಧನೆಯಾಗಬೇಕು. ಅಲಕ್ಷಿತ ಲೋಕದ ಎಲ್ಲಾ ಶ್ರೇಣಿಗಳ ಅಧ್ಯಯನವಾಗಬೇಕು ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹೇಳಿದರು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ಕಾಲೇಜಿನ ಕನ್ನಡ ವಿಭಾಗ ಏರ್ಪಡಿಸಿದ್ದ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಲಕ್ಷಿತ ಲೋಕದ ಸಂಕಥನ ಕುರಿತು ವಿಚಾರಗೋಷ್ಠಿ ಉದ್ಘಾಟಿಸಿ ಮಾತನಾಡಿದರು. ಫುಟ್ಪಾತ್ನಲ್ಲಿ ವಾಸಿಸುವವರು, ರಸ್ತೆ ಬದಿ ಕರಕುಶಲ ವಸ್ತು ತಯಾರಿಸಿ ಮಾರಾಟ ಮಾಡಿ ಬದುಕುವವರು, ಎಳೆ ಮಕ್ಕಳನ್ನು ಕಂಕುಳಲ್ಲಿ ಎತ್ತಿಕೊಂಡು ರಸ್ತೆಯಲ್ಲಿ ಭಿಕ್ಷೆ ಬೇಡುವವರು, ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ವೇಳೆ ತ್ರಿವರ್ಣ ಧ್ವಜ ಮಾರುವ ಮಕ್ಕಳು, ಅಲಕ್ಷಿತರ ಶ್ರೇಣಿ ಹೀಗೆ ಮುಂದುವರಿಯುತ್ತದೆ. ಇವರ ಹೀನಾಯ ಸ್ಥಿತಿ ಸುಧಾರಣೆಯ ಮಾರ್ಗಗಳ ಬಗ್ಗೆ ಸಂಶೋಧನಾಕಾರ ಸಾಹಿತ್ಯ ಬೆಳಕು ಚೆಲ್ಲಬೇಕು ಎಂದರು. ಅಲಕ್ಷಿತರಲ್ಲಿ ಸಂಘಟಿತರು ಅಸಂಘಟಿತರು ಇದ್ದಾರೆ. ಇವರಲ್ಲಿ ಮಹಿಳೆಯರು ದಲಿತರು ಸಂಘಟಿತ ವಲಯದಲ್ಲಿದ್ದಾರೆ. ಅಲಕ್ಷಿತ ವಲಯದವರಿಗೆ ನೆರವಾಗುವವರು ಇರುವುದಿಲ್ಲ. ಹಿಂದೆ ಯುಪಿಎ ಸರ್ಕಾರದ ನೇತೃತ್ವದಲ್ಲಿ ಅರ್ಜುನ್ ಸೇನ್ ಗುಪ್ತಾ ನೀಡಿದ್ದ ಅಲಕ್ಷಿತರ ಕುರಿತ ವರದಿಯಲ್ಲಿ ಶೇಕಡ 50% ಜನರ ದಿನದ ಆದಾಯ 20 ರೂಪಾಯಿ, ಬಹುತೇಕರು 9 ಮಾತ್ರ ಊಟ ಮಾಡುತ್ತಾರೆ. ಈ ಎಲ್ಲ ಸ್ಥಿತಿಗತಿಗಳನ್ನು ಸಂಶೋಧನಾಕಾರ ಗಮನಿಸಬೇಕು ಎಂದು ಬರಗೂರು ರಾಮಚಂದ್ರಪ್ಪ ಹೇಳಿದರು. ಅಲಕ್ಷಿತ ಲೋಕದಲ್ಲಿ ಅನೇಕ ಶ್ರೇಣಿಗಳಿರುವ ಆರ್ಥಿಕ ಸಾಮಾಜಿಕ ಸಂಕಟದಲ್ಲಿ ಅಂದಿನ ಚಾರಿತ್ರಿಕ ಸಂದರ್ಭದ ಸವಾಲುಗಳು, ಇಂದಿನ ಆಡಳಿತ ವ್ಯವಸ್ಥೆ ಎರಡನ್ನೂ ತುಲನೆ ಮಾಡಬೇಕು. ಇವತ್ತಿನ ವಿವೇಕ ಆ ಹೊತ್ತಿನ ಸಂದರ್ಭವನ್ನು ತಿಳಿಸಬೇಕು ಎಂದು ಹೇಳಿದರು. ಅಲಕ್ಷಿತ ಲೋಕದ ಅಧ್ಯಯನ ಅಂತರ್ಶಿಸ್ತಿನ ಅಧ್ಯಯನವಾಗಬೇಕು. ಇತಿಹಾಸ, ಮನಃಶಾಸ್ತ್ರ, ರಾಜಕೀಯ ಶಾಸ್ತ್ರ ಮುಂತಾಗಿ ಒಳಗೊಂಡ ಆಧುನಿಕತೆ ಹಾಗೂ ಆಗಿನ ಜನಪದದ ನಡುವಿನ ಅಂತರದೊಳಗೆ ಶಿಸ್ತಿನ ಅಧ್ಯಯನ ಆಗಬೇಕೆಂದು ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸಂಶೋಧಕರಿಗೆ ಸಲಹೆ ನೀಡಿದರು. ಅಂತರ್ಶಿಸ್ತಿಯ ಅಧ್ಯಯನದ ಮುಖಾಂತರವಾಗಿ ಹೊಸ ಒಳಗೋಟಗಳನ್ನು ಹೊಸ ಒಳಗುಗಳನ್ನು ತರಲು ಸಾಧ್ಯ. ಅದಷ್ಟೇ ಅಲ್ಲ, ಅಲಕ್ಷಿತ ಲೋಕದ ಸಂಕಟನ ಜನಪದ ಸಾಹಿತ್ಯದಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ಅಧ್ಯಯನ ಮಾಡುವ ಮುಖಾಂತರವಾಗಿ ಆಧುನಿಕ ಮತ್ತು ಜನಪದದ ನಡುವಿನ ಒಂದು ತೌಲನಿಕ ಅಧ್ಯಯನ ಮಾಡೋದ್ರ ಮುಖಾಂತರ ಇನ್ನಷ್ಟು ಹೊಸ ವಿಷಯಗಳನ್ನು ಹುಟ್ಟಿಸೋದಕ್ಕೆ ಸಾಧ್ಯ ಇರುತ್ತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಾಗಿ ಈ ಅಲಕ್ಷಿತ ಲೋಕದ ಅಧ್ಯಯನ ಅದು ಕೇವಲ ಏಕಮುಖಿಯಾದ ಅಧ್ಯಯನ ಅಲ್ಲ, ಅದು ಒಂದು ತೌಲನಿಕವಾಗಿರುವ ಒಂದು ಅಂತರ್ಶಿಸ್ತಿಯ ಅಧ್ಯಯನ ಆಗಬೇಕು ಮತ್ತು ಒಂದು ಸಾಮಾಜಿಕ ಪ್ರಕ್ರಿಯೆ ಶೋಧ ಆಗಬೇಕು ಅಂತ. ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಅನಿಸೋದು, ಅಲಕ್ಷಿತ ಲೋಕದ ಬಗ್ಗೆ ನಾವು ಮಾತಾಡುವಾಗ ಸಾಹಿತ್ಯದ ರೂಢಮೂಲ ಪರಿಕಲ್ಪನೆಗಳನ್ನ ಇದು ಉಲ್ಲಂಘಿಸುತ್ತೆ. ಈ ಅಧ್ಯಯನ ರೂಢಮೂಲ ಪರಿಕಲ್ಪನೆಗಳನ್ನು ಉಲ್ಲಂಘಿಸುತ್ತೆ. ಹೇಗೆ ಅಂತಂದ್ರೆ, ಈ ಶುದ್ಧ ಸಾಹಿತ್ಯದ ಒಂದು ಪರಿಕಲ್ಪನೆ ಇರುತ್ತಲ್ಲ ನಮ್ಮಲ್ಲಿ, ಯಾವ ಶುದ್ಧವೋ ಯಾವ ಅಶುದ್ಧವೋ, ಇಲ್ಲಿ ಯಾರೋ ಮುಖ್ಯರಲ್ಲ ಯಾರೋ ಮುಖ್ಯರಲ್ಲ ಯಾವುದು ಯಶಸ್ವಿತವಲ್ಲ ಅನ್ನುವಂತ ಕುವೆಂಪು ಮಾತನ್ನ ಘೋಷವಾಕ್ಯವನ್ನಾಗಿ ಸಮಾವೇಶಕ್ಕೆ ಇಡಲಾಗಿದೆ. ಲೇಖಕಿ ಹೋರಾಟಗಾರ್ತಿ ಬಿಟಿ ಲಲಿತ ನಾಯಕ್ ಮಾತನಾಡಿ, ಅಲಕ್ಷಿತ ಸಮುದಾಯಗಳು ತಮ್ಮದೇ ಕಟ್ಟುಪಾಡು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಬಾಳಿದ್ದರು. ಮಾನವೀಯ ಮೂಲೆಗಳೇ ಅವರ ಆಚಾರ ವಿಚಾರಗಳ ಪ್ರಮುಖ ಅಂಶಗಳಾಗಿದ್ದವು ಎಂದರು. ಮಾನವೀಯ ಚೌಕಟ್ಟು ಮೀರಿ ಹೋಗದಂತೆ ತಡೆಯಲು ದೇವರು ದೆವ್ವಗಳನ್ನು ಪೊಲೀಸರು ನ್ಯಾಯಾಧೀಶರಂತೆ ಬಳಕೆ ಮಾಡಿಕೊಳ್ಳುತ್ತಿದ್ದರು ಎಂದರು. ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಜಯಶೀಲ, ಸಾಹಿತಿ ರಹಮತ್ ತರೀಕೆರೆ, ವಿಜ್ಞಾನ ಕಾಲೇಜು ಪ್ರಾಂಶುಪಾಲರಾದ ಬಿಆರ್ ಶಾಲಿನಿ, ಕನ್ನಡ ವಿಭಾಗ ಮುಖ್ಯಸ್ಥೆ ಡಾ ಗೀತಾ ವಸಂತ್, ಸಾಹಿತಿಗಳಾದ ಡಾ ನಟರಾಜ್ ಬೋದಾಳ್, ಕೆಬಿ ಸಿದ್ದಯ್ಯ ಭಾಗವಹಿಸಿದ್ದರು. ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳಿಂದ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ತುಮಕೂರಿನಲ್ಲಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದ್ದಾರೆ. ಸಣ್ಣ ಹಾಗೂ ಗುಡಿ ಕೈಗಾರಿಕೆ ಉತ್ಪನ್ನಗಳಿಗೆ ಹಾಗೂ ಕೈಗಾರಿಕೆಗೆ ಪ್ರೋತ್ಸಾಹ ನೀಡುವುದರಿಂದ ಉದ್ಯೋಗ ಸೃಷ್ಟಿಯಾಗುವ ಜೊತೆಗೆ ನಿರುದ್ಯೋಗ ನಿರ್ವಹಣೆಯಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ವಜ್ರ ಮಹೋತ್ಸವದ ಅಂಗವಾಗಿ ತುಮಕೂರಿನ ಅಮಾನಿಕರಿಯ ಗಾಜಿನ ಮನೆಯಲ್ಲಿ ಹಮ್ಮಿಕೊಂಡಿರುವ ಜಿಲ್ಲಾ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಮತ್ತು ಮಾರಾಟದ ಖಾದಿ ಉತ್ಸವ ಉದ್ಘಾಟಿಸಿ ಮಾತನಾಡಿ, ಗ್ರಾಮಗಳು ಸಶಕ್ತಗೊಂಡರೆ ದೇಶ ಅಭಿವೃದ್ದಿಯಾಗುತ್ತದೆ ಎಂಬ ಮಹಾತ್ಮ ಗಾಂಧೀಜಿ ಅವರ ಕನಸು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಗಾಂಧೀಜಿ ಅವರ ಆಶಯ ಈಡೇರಿಸುವ ನಿಟ್ಟನಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಸಂಸ್ಥೆ ಜಿಲ್ಲಾ ಖಾದಿ ಉತ್ಸವ ಆಯೋಜಿಸಿರುವುದು ಸ್ವಾಗತಾರ್ಹ. ಇದರಿಂದ ಖಾದಿಗೆ ಉತ್ತೇಜನ ದೊರಕುತ್ತದೆ ಎಂದು ತಿಳಿಸಿದರು.
ದೊಡ್ಡ ಕೈಗಾರಿಕೆಯಿಂದ ಉದ್ಯೋಗ ಸೃಷ್ಟಿಯಾಗುತ್ತಿಲ್ಲ. ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗುಡಿ ಮತ್ತು ಸಣ್ಣ ಕೈಗಾರಿಕೆಗೆ ಪ್ರೋತ್ಸಾಹ ನೀಡಬೇಕಿದೆ. ಬ್ರಾಂಡೆಡ್ ಉತ್ಪನ್ನಗಳಿಗೆ ಮಹತ್ವ ನೀಡುವ ಬದಲು ಗುಡಿ ಕೈಗಾರಿಕೆಯ ಉತ್ಪನ್ನಗಳಿಗೆ ಸಾರ್ವಜನಿಕರು ಮಹತ್ವ ನೀಡಿದರೆ ಗಾಂಧೀಜಿ ಅವರ ಕನಸು ನನಸಾಗುತ್ತದೆ ಎಂದರು. ನಾವು ಚಿಂತನೆ ನಡೆಸಬೇಕಾಗ್ತದೆ. ಸಣ್ಣ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಬರದೇ ಹೋದರೆ ಇದು ಈಗ ಸಣ್ಣ ಕೈಗಾರಿಕೆಗಳು ಬರದೇ ಹೋದರೆ ಬಹುಶಃ ಉದ್ಯೋಗಗಳು ಸೃಷ್ಟಿಯಾಗೋದು ಕಷ್ಟ ಆಗ್ತದೆ. ನಾವೆಲ್ಲದೂ ಕೂಡ ಬರೀ ನಾವು ಬಂಡವಾಳ ಹಾಕೋದು ಸವಲತ್ತು ಪಡೆಯೋದು ನಾವೆಲ್ಲ ಇದು ಒಂದು ಕೈಗಾರಿಕೆ ಮಾಡಿದ ತಕ್ಷಣ ನಾವು ಫಾರಿನ್ಗೆ ಹೋಗ್ಬೇಕು ಇನ್ನೊಂದು ಹೋಗ್ಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಈಗ ನಮಗೆ ಗೊತ್ತಾಗ್ತಾ ಇದೆ. ಈಗ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡಿರ್ತಕ್ಕಂಥವ್ರ ಕಥೆಗಳು ಏನು ಅಂತೇಳಿ, ಲಲಿತ್ ಮೋದಿ ಯಾರು, ನೀರವ್ ಮೋದಿ ಯಾರು, ಮಲ್ಯ ಯಾರು, ಸರ್ಕಾರದ ದುಡ್ಡು, ಜನಗಳ ದುಡ್ಡು, ಜನಗಳು ತಗೊಂಡು ಇವತ್ತು ದೇಶ ಬಿಟ್ಟು ಹೋಗುವಂಥ ಮಟ್ಟಕ್ಕಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಸಣ್ಣ ಕೈಗಾರಿಕೆಗಳನ್ನು, ಗುಡಿ ಕೈಗಾರಿಕೆಗಳನ್ನು, ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೈಗಾರಿಕೆ ವಲಯದಲ್ಲಿ ಹೆಚ್ಚು ಜನ ಮುಂದೆ ಬರಬೇಕಾಗ್ತದೆ. ನನಗನ್ನಿಸ್ತದೆ ಬಹುಶಃ ಇನ್ನು ಮುಂದೆ ಈಗ ಎಲ್ಲರೂ ಕೂಡ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತನಾಡ್ತಾರೆ, ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರ ಎಲ್ಲರೂ ಮಾತಾಡ್ತಾರೆ. ಅದು ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆಯಾ ಅಂದರೆ ಎಲ್ಲ ಒಂದು ಕಡೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ. ಆ ಉದ್ಯೋಗಗಳು ಸೃಷ್ಟಿ ಮಾಡ್ತಕ್ಕಂಥದ್ದು ಒಂದು ಆದ್ಯತೆ ಕಾರ್ಯಕ್ರಮವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ಕೊಂಡಾಗ ಮಾತ್ರ ಇವತ್ತು ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಒಂದು ಅಂತ ಹೇಳಿದ್ರೆ ಖಾದಿಯನ್ನು ನಂಬಿರ್ತಕ್ಕಂಥ ಜನ. ಶಾಸಕ ಡಾ ರಫೀಕ್ ಅಹಮದ್, ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್, ಮಂಡಳಿ ನಿರ್ದೇಶಕ ಎಂ ಆರ್ ಪಾರ್ವತಪ್ಪ, ವಿ ರಾಜಗೋಪಾಲ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಂಚಮಾರಯ್ಯ, ಮಂಡಳಿ ಸಿಇಒ ಜಯ ವಿಭವ ಸ್ವಾಮಿ ಇತರರು ಇದ್ದರು. ವಕೀಲರ ಜೊತೆ ಅನುಚಿತವಾಗಿ ವರ್ತಿಸಿದರೆಂದು ಆಪಾದಿಸಿ ಎನ್ಇಪಿಎಸ್ ಸಬ್ಇನ್ಸ್ಪೆಕ್ಟರ್ ವಿರುದ್ದ ತುಮಕೂರಿನಲ್ಲಿ ವಕೀಲರು ಪ್ರತಿಭಟನೆ ನಡೆಸಿದ್ದಾರೆ. ತುಮಕೂರಿನಲ್ಲಿ ವಕೀಲರ ಜೊತೆ ಅನುಚಿತವಾಗಿ ವರ್ತಿಸಿದ ಹೊಸ ಬಡಾವಣೆ ಠಾಣೆ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ರವರನ್ನ ಅಮಾನತ್ನಲ್ಲಿಡಬೇಕೆಂದು ಆಗ್ರಹಿಸಿ ವಕೀಲರು ಕಲಾಪ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಬಡಾವಣೆಯಲ್ಲಿರುವ ವಕೀಲ ಸಿಎನ್ ಹನುಮಂತರಾಯಪ್ಪರವರ ಮನೆ ಮುಂಭಾಗ ನಿಲ್ಲಿಸಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿದ್ದ ಸಂಬಂಧ ಪರಾಮರ್ಶೆ ಮಾಡಿದೆ. ಹೊಸ ಬಡಾವಣೆ ಠಾಣೆ ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ವಕೀಲರ ಜೊತೆ ವಾಗ್ವಾದ ನಡೆಸಿದರು. ಈ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದರೆಂದು ವಕೀಲ ಹನುಮಂತರಾಯಪ್ಪ ತಿಳಿಸಿದರು. ವಕೀಲರ ಜೊತೆ ಅನುಚಿತವಾಗಿ ವರ್ತಿಸದಲ್ಲದೆ ಅವಮಾನ ಮಾಡಿದ ಸಬ್ಇನ್ಸ್ಪೆಕ್ಟರ್ ಅನ್ನ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಹರಿಕುಮಾರ್ ನೇತೃತ್ವದಲ್ಲಿ ನೂರಾರು ವಕೀಲರು ಕಲಾಪ ಬಹಿಷ್ಕರಿಸಿ ಸಂಘದ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ತಪ್ಪು ಮಾಡಿದ ನಾನೇ ಕರ್ಕೊಂಡು ಬರ್ತೀನಿ ಬನ್ನಿ ಅಂತ ಅಷ್ಟೊತ್ತಿಗೆ ಆವಾಗಲೇ ಎಲ್ಲ ಮೂರು ಜೀಪ್ಗಳು ಬಂದು ಸೈರನ್ ಎಲ್ಲ ಆನ್ ಮಾಡ್ಕೊಂಡ್ಬಿಟ್ರು. ಹೆಂಗ ಮನೆ ಹೆಂಗಸರ ಮೇಲೆ ಎಲ್ಲ ಗಲಾಟೆ ಮಾಡಿದ್ರು. ಆಮೇಲೆ ಅವನು ಇವ್ನು ಡ್ರಿಂಕ್ಸ್ ಮಾಡೋನು ಅದನ್ನು ಇದು ಮಾಡ್ಕೊಳ್ಳೋ ಹೇಳ್ಕೊಡ್ರೆ ಇವನ್ನ ಇಲ್ಲ ಟೆಸ್ಟ್ ಮಾಡ್ತಾನೆ. ಅವನು ಹೇಳ್ದ ನಾನು ಡ್ರಿಂಕ್ಸ್ ಮಾಡಿದ್ನ ಹೌದು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಬಟ್ ನಾನೇನು ಬೈಕ್ ಓಡಿಸಿಲ್ಲ ಕಾರ್ ಓಡಿಸಿಲ್ಲ ಮನೇಲಿದ್ದೀನಿ ಅದೇನು ತಪ್ಪೈತೆ ಅಂದ್ರೆ ಏ ಇದೇನು ಮದುವೆ ಮನೆಯವರೆಲ್ಲ ಕುಡಿದ್ಬಿಟ್ಟು ಏನು ಕುಡುಕರು ಮದುವೆ ಆಗೋಗಿತ್ತಿದ್ದು ಅಂತೆಲ್ಲ ಮಾತಾಡಿದ್ರು. ಅವ್ರಿಗೆ ಹೆಂಗಸರುಗಳು ಕೇಳಕ್ಕೆ ಹೋದ್ರೆ ಏ ಇವ್ರನ್ನ ಎತ್ಕೊಡ್ರೋ ಅಂತೇಳಿ ಯಾರ್ಯಾರಿಗೂ ಫೋನ್ ಮಾಡಿ ಇದು ಮಾಡ್ತೀವಿ. ಸರಿ ನಾನು ಅವ್ರನ್ನ ಹಂಗೆ ಅವ್ರನ್ನೆಲ್ಲ ನಮ್ಮವ್ರನ್ನೆಲ್ಲ ಬೈತಾ ಇದ್ರು. ಏನು ಸರ್ ನಿನ್ನೆ ರಾತ್ರಿನೇ ನಾವು ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅಡಿಷನಲ್ ಎಸ್ ಪಿ ಅವ್ರು ಬಂದಿದ್ರು ಮೇಡಮ್, ಅವ್ರ ಮುಂದೆ ಇದೇನಾಗಿದೆ ಈ ಥರ ನಡೆದಿರೋ ಘಟನೆಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಕಾನೂನು ಕ್ರಮ ತಗೊಳ್ಳಿ ಅಂತೇಳಿ. ಅವ್ರು ಆಯಿತು ಅಂತ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ. ಈಗ ನಾವು ಅಸೋಸಿಯೇಷನಿಂದ ಈ ಥರ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ಕೊಟ್ಟಿದ್ದೀವಿ. ಆ ತೊಂದರೆ ಬಗ್ಗೆ ನಮ್ಮ ಅಸೋಸಿಯೇಷನ್ ಅವರೆಲ್ಲ ಸ್ಪಂದಿಸಿ ಬಾಯ್ಕಾಟ್ ಮಾಡಿದ್ದಾರೆ. ಅವರು ಸಸ್ಪೆಂಡ್ ಮಾಡಬೇಕು ಅಂತ ಕೇಳ್ತಿದ್ದೀವಿ ಸರ್. ಅದೇ ನೀನೇನು ನೀನು ಲಾಯರು, ಫಸ್ಟ್ ಅಂತೂ ನಾನು ಬರೀ ಸಿಂಗ್ಯುಲರ್ ಆಗಿ ಮಾತಾಡ್ತಿದ್ದು ಯಾವನೇನು. ಸಬ್ಇನ್ಸ್ಪೆಕ್ಟರ್ ರಾಘವೇಂದ್ರ ರವರನ್ನ ಸ್ಥಳಕ್ಕೆ ಕರೆಸಬೇಕೆಂದು ವಕೀಲರು ಪಟ್ಟು ಹಿಡಿದರು. ಈ ವಿಷಯ ತಿಳಿದು ನಗರ ಡಿವೈಎಸ್ಪಿ ನಾಗರಾಜ್, ಸಿಪಿಐಗಳಾದ ಚಂದ್ರಶೇಖರ್, ರಾಧಾಕೃಷ್ಣ ಮತ್ತಿತರೆ ಅಧಿಕಾರಿಗಳು ವಕೀಲರ ಸಂಘದ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ಹಿಂಪಡೆಯಲು ನಡೆಸಿದ ಪ್ರಯತ್ನ ವಿಫಲವಾಯಿತು. ಸಬ್ಇನ್ಸ್ಪೆಕ್ಟರ್ ವಿರುದ್ದ ಇಲಾಖೆಯ ವರಿಷ್ಠರು ಕ್ರಮ ಜರುಗಿಸದಿದ್ದರೆ ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಅಧ್ಯಕ್ಷ ಹರಿಕುಮಾರ್ ಎಚ್ಚರಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಪ್ರಥಮ ದರ್ಜೆ ಸಹಾಯಕ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾರೆ.
ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಪ್ರಥಮ ದರ್ಜೆ ಸಹಾಯಕರು ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಪಟ್ಟಣ ಪಂಚಾಯಿತಿಯ ವಸತಿ ಗೃಹದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮತ್ತಿಕುಂಟೆ ಗ್ರಾಮದ ಎಂ ಮಂಜುನಾಥ್ ಸುಮಾರು 5 ವರ್ಷಗಳಿಂದ ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ವಸತಿ ಗೃಹದಲ್ಲಿ ಮೃತಪಟ್ಟಿದ್ದಾರೆ. ಕಿಟಕಿಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆಯಾದರೂ ಅವರ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಬರೀ ಮೈಯಲ್ಲಿರುವ ಮಂಜುನಾಥ್ ನೆಲಕ್ಕೆ ಕುಸಿದು ಬಿದ್ದ ಸ್ಥಿತಿಯಲ್ಲಿದ್ದು ಕತ್ತಿಗೆ ನೇಣು ಬಿಗಿಯಲಾಗಿದೆ. ಶವ ಇದ್ದ ವಸತಿ ಗೃಹಕ್ಕೆ ಹೋಗದಂತೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿರಾಜು ಪತ್ರಕರ್ತರಿಗೆ ಧುಮುಕಿ ಹಾಕಿ ಫೋಟೋ ವಿಡಿಯೋ ತೆಗೆಯದಂತೆ ತಡೆದಿದ್ದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿ ಒತ್ತಾಯಿಸಿದ್ದಾರೆ. ತಿಪಟೂರಿನ ಬಸ್ ನಿಲ್ದಾಣದಲ್ಲಿ ಶಾಸಕ ಕೆ ಷಡಕ್ಷರಿ ಇಂದಿರಾ ಕ್ಯಾಂಟೀನ್ ಅನ್ನು ಉದ್ಘಾಟಿಸಿದರು. ರಾಜ್ಯವನ್ನು ಹಸಿವು ಮುಕ್ತ ಮಾಡಬೇಕೆಂದು ನಮ್ಮ ಮುಖ್ಯಮಂತ್ರಿಗಳು ಅನ್ನಭಾಗ್ಯ ಯೋಜನೆಯ ಜೊತೆಗೆ ನಗರ ಪ್ರದೇಶದ ಜನರಿಗೆ ಇಂದಿರಾ ಕ್ಯಾಂಟೀನ್ ಮಾಡುವುದರ ಮೂಲಕ ಹಸಿವು ಮುಕ್ತ ರಾಜ್ಯವನ್ನಾಗಿಸಿದ್ದಾರೆ ಎಂದು ಶಾಸಕ ಕೆ ಷಡಾಕ್ಷರಿ ಹೇಳಿದರು. ತಿಪಟೂರಿನ ಬಸ್ ಸ್ಟ್ಯಾಂಡ್ ಬಳಿ ಕರ್ನಾಟಕ ಸರ್ಕಾರದ ಮಹತ್ತರ ಯೋಜನೆಯಾದ ಇಂದಿರಾ ಕ್ಯಾಂಟೀನ್ ಉದ್ಘಾಟಿಸಿ ನಮ್ಮ ಸರ್ಕಾರ ಬಡವರ ಪರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ರಾಜ್ಯದಲ್ಲಿ ಇಂದು ಬಡವರು ನೆಮ್ಮದಿಯ ಬದುಕು ಸಾಗಿಸುವಂತಾಗಿದೆ. ನಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಉಚಿತವಾಗಿ 10 ಕೆಜಿ ಅಕ್ಕಿ ನೀಡಲಾಗುವುದು ಎಂದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಧಾಕರ್ ಮಾತನಾಡಿ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ರೀತಿ ತಾಲೂಕಿನ ಶಾಸಕರು ತಾಲೂಕಿನ ಬಡವರ ಪರ ಧ್ವನಿಯಾಗಿದ್ದಾರೆ. ಇಂದು ವಿರೋಧ ಪಕ್ಷದ ಸದಸ್ಯರುಗಳಿಗೆ ಶಾಸಕರ ಅಭಿವೃದ್ದಿ ಕೆಲಸಗಳನ್ನು ಶ್ಲಾಘಿಸುತ್ತಿದ್ದಾರೆ. ಇಂದಿರಾ ಕ್ಯಾಂಟೀನ್ ನಿರ್ವಹಣೆ ನಗರ ಸಭೆಯದಾಗಿದ್ದು ಪ್ರತಿನಿತ್ಯ ಬೆಳಗ್ಗೆ 500 ತಿಂಡಿ ತಲಾ 5 ರೂಪಾಯಿ, ಮಧ್ಯಾಹ್ನ 500 ಊಟ ತಲಾ 10 ರೂಪಾಯಿ, ರಾತ್ರಿ 500 ಜನರಿಗೆ ಕೊಡಲಾಗುವುದು. ಮುಂದಿನ ದಿನಗಳಲ್ಲಿ ಹೆಚ್ಚಿಸಲಾಗುವುದು ಎಂದರು. ನೆರೆದಿದ್ದ ಸಾವಿರಾರು ಜನರೊಂದಿಗೆ ಶಾಸಕರು ಹಾಗೂ ನಗರಸಭಾ ಸದಸ್ಯರುಗಳು ಉಪ್ಪಿಟ್ಟು ಕೇಸರಿಬಾತು ಸವಿದರು. ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜಹರಾ ಜಬೀನ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಮಮತಾ ಉಮೇಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಉಪಾಧ್ಯಕ್ಷ ಶಂಕರ್, ಪೌರಾಯುಕ್ತರಾದ ಬಿಎನ್ ಚಂದ್ರಶೇಖರ್ ಮತ್ತು ನಗರಸಭಾ ಸದಸ್ಯರುಗಳು ಭಾಗವಹಿಸಿದರು. ಮಧುಗಿರಿಯ ದಂಡಿನ ಮಾರಮ್ಮ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಉಯ್ಯಾಲೋತ್ಸವ ಏರ್ಪಾಡಾಗಿತ್ತು. ಮಧುಗಿರಿಯ ಶ್ರೀ ದಂಡಿನ ಮಾರಮ್ಮನ ಜಾತ್ರೆಯಲ್ಲಿ ಹಳ್ಳಿಕಾರ್ ಸಮುದಾಯದವರಿಂದ ಉಯ್ಯಾಲೆ ಉತ್ಸವ ಕಾರ್ಯಕ್ರಮ ಜರುಗಿತು. ದೇವಿಯನ್ನ ಮೆರವಣಿಗೆಯಲ್ಲಿ ತಂದು ಉಯ್ಯಾಲೆಯಲ್ಲಿ ಕೂರಿಸಿ ಪೂಜೆ ವಿಧಿವಿಧಾನ ಪೂರೈಸಿ ಆರತಿ ಮಾಡಲಾಯಿತು. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ, ಪಾಳ್ಯದ ಚಿಕ್ಕಣ್ಣ, ಮಾಸ್ಟರ್ ಚಿಕ್ಕಣ್ಣ, ತಿಮ್ಮೇಗೌಡ, ಪರಶುರಾಮ್ ಮತ್ತು ಸಮುದಾಯದ ಮುಖ್ಯಸ್ಥರು ಭಾಗವಹಿಸಿದರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಾಲಿನಿ ರವಿಶಂಕರ್ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ತಿಪಟೂರು ತಾಲೂಕು ಕೊನೆಹಳ್ಳಿ ತಂಡದವರಿಂದ ಮೂಡಲಪಾಯ ಯಕ್ಷಗಾನ ಕರಿ ಬಂಟನ ಕಾಳಗ ರೂಪಕ ಪ್ರಸ್ತುತಪಡಿಸಲಾಯಿತು. ನೆಲಮಂಗಲ ತಾಲೂಕಿನ ಸೋಲೂರಿನಲ್ಲಿ 100 ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ನಡೆಸಿ ಜನರಿಗೆ ಪಕ್ಷದ ಸಾಧನೆ ತಿಳಿಸಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಲೂರಿನಲ್ಲಿ 100 ಬಿಜೆಪಿ ಯುವಮೋರ್ಚಾ ಕಾರ್ಯಕರ್ತರು ಸೇರಿ ಬೈಕ್ ರ್ಯಾಲಿ ನಡೆಸಿ ಮನೆ ಮನೆಗೂ ಕರಪತ್ರ ಹಂಚಿ ಮತದಾರರಲ್ಲಿ ಜಾಗೃತಿ ಮೂಡಿಸಿದರು. ಮಾಜಿ ಶಾಸಕ ಎಂವಿ ನಾಗರಾಜ್ ನೇತೃತ್ವದಲ್ಲಿ 100 ಯುವಮೋರ್ಚಾ ಕಾರ್ಯಕರ್ತರು ಪ್ರತಿ ಗ್ರಾಮಗಳಿಗೂ ತೆರಳಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಸಾಧನೆಗಳ ಕರಪತ್ರ ವಿತರಿಸಿ ಮತದಾರರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಮಾಜಿ ಶಾಸಕ ಎಂವಿ ನಾಗರಾಜ್ ಮಾತನಾಡಿ, ಮಿಜೋರಾಂ ಮತ್ತು ತ್ರಿಪುರಾದ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ಗಳಿಸಿದೆ. ಇನ್ನು ಕರ್ನಾಟಕದ ಚುನಾವಣೆಯೊಂದೇ ಉಳಿದಿರುವುದು. ಕರ್ನಾಟಕದ ಚುನಾವಣೆಯಲ್ಲೂ ನರೇಂದ್ರ ಮೋದಿಯವರ ಆಡಳಿತ ಮೆಚ್ಚಿ ಕರ್ನಾಟಕದ ಜನತೆ ಬಹುಮತಗಳಿಂದ ಬಿಜೆಪಿ ಪಕ್ಷ ಬೆಂಬಲಿಸುತ್ತಾರೆ ಎಂದರು. ನಾವು ಬಾಂಬೆಟ್ನ ಕೊಡುವ ಮುಖಾಂತರ ಜನರನ್ನು ಅವೇರ್ನೆಸ್ ಗೊಳಿಸುವಂತೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡುವಂತೆ ಮತ್ತು ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲಾ ಕಡೆಯೂ ಮಿಜೋರಾಂನಲ್ಲೂ ಸಹ ನಾವು ಈಗಾಗಲೇ ತ್ರಿಪುರದಲ್ಲೂ ಸಹ ನಾವು ಜಯಬೇಲೆಯನ್ನು ಬಾರಿಸಿದ್ದೀವಿ. ನೀವು ಮುಂದೆ ಕರ್ನಾಟಕ ಒಂದೇ ಇರೋ ಬಾಕಿ ಇರೋದು. ಕರ್ನಾಟಕವನ್ನು ನಾವು ಗೆದ್ದರೆ ಇಡೀ ಕಾಂಗ್ರೆಸ್ ಸರ್ಕಾರ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ
ಸಂಪೂರ್ಣ ನಾಶ ಆಗ್ತದೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಮತ್ತು ಯಡಿಯೂರಪ್ಪನವರು ಮುಂದಿನ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಸಹ ಇವತ್ತು ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಪ್ರತಾಪ್ ಸಿಂಹ ಅವರು ನಮ್ಮ ರಾಜ್ಯದ ಯುವಮಾಚ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬೃಂಗೇಶ್ ನೇತೃತ್ವದಲ್ಲಿ ಇಡೀ ಯುವಮೋರ್ಚಾ ತಾಲೂಕು ಅಧ್ಯಕ್ಷ ಕೆಪಿ ಬೃಂಗೇಶ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ಪ್ರತಿ ಮತದಾರನಿಗೂ ದೇಶದ ಅಭಿವೃದ್ದಿ ಕಾರ್ಯಗಳನ್ನು ತಿಳಿಸಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡುವುದೇ ಯುವಮೋರ್ಚಾ ಕಾರ್ಯಕರ್ತರ ಗುರಿ ಎಂದರು. ಏನಂತ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ, ನಮ್ಮ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ನಿನ್ನೆ ಬಾರಿ ತ್ರಿಪುರ ಮತ್ತು ನಾಗಾಲ್ಯಾಂಡ್ ನಮ್ಮ ಬಿಜೆಪಿ ನಮ್ಮ ತೆಕ್ಕಿಗೆ ಬಂದಿರೋದ್ರಿಂದ ಸೊನ್ನೆ ಇದ್ದಿದ್ದು ಅದು 42 ಒಂದು ಗೆದ್ದಿದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕನ ನಮ್ಮ ಯುವ ಮೋರ್ಚಾದ ನಮ್ಮ ಸಹಕಾರದೊಂದಿಗೆ ನಮ್ಮ ಬಿಜೆಪಿ ಮುಂದಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಲಿದ್ದಾರೆ. ಆ ಒಂದು ಹೋಬಳಿ ಯುವಮೋರ್ಚಾ ಅಧ್ಯಕ್ಷ ಉಮೇಶ್ ಕೃಷ್ಣಪ್ಪ, ನಯಾಸ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಇತರರು ಇದ್ದರು. ತುಮಕೂರಿನಲ್ಲಿ ಇದೇ 8ರಂದು ತಿಗಳ ಸಮಾಜದ ಜಾಗೃತಿ ಸಭೆ ಹಾಗೂ ಅಭಿನಂದನಾ ಸಮಾರಂಭ ಏರ್ಪಾಡಾಗಿದೆ. ತಿಗಳ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ದೊರೆತ ಹಿನ್ನೆಲೆಯಲ್ಲಿ ಇದೇ 8ರಂದು ತುಮಕೂರಿನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಖಿಲ ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ದಿ ಸಂಘದ ಅಧ್ಯಕ್ಷ ಎಎಚ್ ಬಸವರಾಜ್ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವಿಧಾನ ಪರಿಷತ್ತಿಗೆ ಪಿಆರ್ ರಮೇಶ್, ಕೃಷಿ ಉತ್ಪನ್ನಗಳ ಸಂಸ್ಕರಣಾ ಹಾಗೂ ರಫ್ತು ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ರೇವಣ್ಣ ಸಿದ್ದಯ್ಯ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇಮಕ ಮಾಡುವ ಮೂಲಕ ತಿಗಳ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡಿದ್ದಕ್ಕಾಗಿ ಬಸವರಾಜ್ ರವರು ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿದರು. ಈ ಹಿನ್ನೆಲೆಯಲ್ಲಿ ಅರ್ಜುನ್ ಜನ್ಯ ಫ್ಯಾನ್ಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅವರು ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಸಾರಿಗೆ ಸಚಿವ ಎಚ್ಎಂ ರೇವಣ್ಣ, ಇಂಧನ ಸಚಿವ ಡಿಕೆ ಶಿವಕುಮಾರ್, ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಜಿಲ್ಲೆಯ ಶಾಸಕರು, ಸಂಸದರು ಸೇರಿದಂತೆ ಗಣ್ಯರು ಪಾಲ್ಗೊಳ್ಳುವರೆಂದು ಹೇಳಿದರು. ಮುಖಂಡರಿಗೆ ಅಭಿನಂದನಾ ಸಮಾರಂಭಕ್ಕೆ ಮತ್ತೆ ತಿಗಳರ ಜಾಗೃತ ತುಮಕೂರು ಜಿಲ್ಲೆ ಒಂದು ಜಾಗೃತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಆ ಹಮ್ಮಿಕೊಂಡಿರತಕ್ಕಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಜೆಡಿಎಸ್ಸಿನ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರು ಮುಖೇನ ಇದು ಪಕ್ಷಾತೀತವಾಗಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ಅಭಿನಂದನಾ ಸಮಾರಂಭ. ಇದು ಒಂದು ದೃಷ್ಟಿಕೋನ ಅಂತ ಇಷ್ಟೇ. ಮುಂದೆ ಯಾವುದೇ ಸರ್ಕಾರ ಬರಲಿ, ಬಿಜೆಪಿ ಸರ್ಕಾರ ಬರಲಿ, ಜೆಡಿಎಸ್ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ಇದು ತುಮಕೂರಿಗೆ ಒಂದು ಮೀಸಲಾಗಿರ್ತಕ್ಕಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ಮುಂದಿನ ದಿನದಲ್ಲಿ ಕೊಡಬೇಕು ಅನ್ನೋದಕ್ಕೆ ಇದು. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ ಈ ಮೂರು ಪಕ್ಷಗಳ ಜಿಲ್ಲಾಧ್ಯಕ್ಷರುಗಳು, ತಿಗಳ ಮಹಾಸಭಾದ ಅಧ್ಯಕ್ಷ ಸುಬ್ಬಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳುವರು. ಸುದ್ದಿಗೋಷ್ಠಿಯಲ್ಲಿ ನಿಗಮದ ಅಧ್ಯಕ್ಷ ರೇವಣ ಸಿದ್ದಯ್ಯ, ಹನುಮದಾಸ್, ಶಿವಣ್ಣ, ಹನುಮಂತರಾಯಪ್ಪ ಸೇರಿದಂತೆ ತಿಗಳ ಸಮುದಾಯದ ಪ್ರಮುಖರು ಭಾಗವಹಿಸಿದ್ದರು. ಶಿಡ್ಲಘಟ್ಟ ತಾಲೂಕು ಚೀಮಂಗಲದಲ್ಲಿ ಶಾಸಕ ಎಂ ರಾಜಣ್ಣ ಪ್ರೌಢಶಾಲೆಯ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ವಿದ್ಯೆಗಿಂತ ಅಮೂಲ್ಯ ವಸ್ತುವು ಯಾವುದಿಲ್ಲ. ನಾವು ಜೀವಂತವಾಗಿರುವವರೆಗೂ ನಮ್ಮಲ್ಲಿನ ವಿದ್ಯೆಯನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ. ಪ್ರತಿಯೊಂದು ಮಗುವೂ ವಿದ್ಯಾವಂತರಾಗಬೇಕು ಎಂದು ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವುದಿಲ್ಲವೆಂಬ ತಪ್ಪು ಕಲ್ಪನೆ ಪೋಷಕರಲ್ಲಿ ಮನೆ ಮಾಡಿದ್ದು, ಈ ಕಲ್ಪನೆಯನ್ನು ಹೋಗಲಾಡಿಸಲು ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತಷ್ಟು ಕಾರ್ಯ ಪ್ರವೃತ್ತರಾಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ನುರಿತ ಶಿಕ್ಷಕರು ಬೋಧನೆ ಮಾಡುತ್ತಿದ್ದು, ಪೋಷಕರು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಸೇರಿಸಿ ಭವಿಷ್ಯ ರೂಪಿಸಬೇಕೆಂದು ಮನವಿ ಮಾಡಿದರು. ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಿದೆ. ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ, ಸಮವಸ್ತ್ರ, ಸೈಕಲ್, ಶೂ ಮತ್ತು ಸ್ಯಾಕ್ಸ್ಗಳನ್ನು ನೀಡಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿದ್ದು, ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು. ತಮಗೆ ಗೊತ್ತಿದೆ, ಗ್ರಾಮೀಣ ಪ್ರದೇಶದಲ್ಲಿ ಇವತ್ತೇನು ಸ್ಕೂಲ್ ಇದೆ ಶಿಡ್ಲಘಟ್ಟದಲ್ಲಿ, ಶಿವ ಇಲ್ಲಿ ಕಳಿಸೋ ಮುಂದೆ ಶಿಡ್ಲಘಟ್ಟಕ್ಕೆ ಹೋಗಬೇಕು, ಜಂಗಮಕೋಟೆಗೆ ಹೋಗಬೇಕು ಅಥವಾ ಬೇರೆ ವಿಜಯಪುರಕ್ಕೆ ಹೋಗಬೇಕು, ಕಳಿಸೋದಿಲ್ಲ ನಮ್ಮ ಮನೆಗಳಲ್ಲಿ. ಆ ಒಂದು ನಂಬಿಕೆ ಹೋಗಬೇಕು, ಆ ಒಂದು ಚಿಂತನೆ ಹೋಗಬೇಕು. ಪ್ರತಿಯೊಬ್ಬ ಮಗು ಕೂಡ ಒಬ್ಬ ವಿದ್ಯಾವಂತರಾಗಬೇಕು, ಒಬ್ಬ ಪದವೀಧರಾಗಬೇಕು, ಈ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತನ್ನದೇ ಆದ ಒಂದು ಶಕ್ತಿ ಇದೆ, ತನ್ನದೇ ಆದ ಒಂದು ಪ್ರತಿಭೆ ಇದೆ, ಅವೆಲ್ಲವನ್ನ ಸದುಪಯೋಗ ಪಡಿಸ್ಕೋಬೇಕು.
ಆಗ ಸಮಾಜ ಉತ್ತಮವಾದ ಸಮಾಜ ಕಟ್ಟಲು ಸಾಧ್ಯವಾಗ್ತದೆ. ನಾವು ನೋಡಿದೀವಿ, ಸ್ವಯಂ ವಿಶ್ವೇಶ್ವರಯ್ಯನವರು ನಮ್ಮ ಜಿಲ್ಲೆಯವರೇ, ಮುದ್ದೇನಲ್ಲಿ ಹುಟ್ಟಿ ವಿಶ್ವವಿಖ್ಯಾತಿಯಾದ ಇಂಜಿನಿಯರ್ ಆದರು. ಇನ್ಫೋಸಿಸ್ ನಾರಾಯಣಮೂರ್ತಿ ಹುಟ್ಟಿದ್ದಿಲ್ಲ ನಡೆದಾಕನಹಳ್ಳಿಯಲ್ಲಿ, ನಮ್ಮ ಶಿಡ್ಲಗದ್ದವರೇ, ಇವತ್ತು ಅವರು ವಿಶ್ವವಿಖ್ಯಾತಿ ಆದರು. ಪ್ರತಿಯೊಬ್ಬರಲ್ಲೂ ತಮ್ಮದೇ ಆದ ಪ್ರತಿಭೆ ಇದೆ, ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಳಿನಾ ಮಂಜುನಾಥ್ ಮಾತನಾಡಿ, ಗ್ರಾಮೀಣ ಭಾಗದ ಮಕ್ಕಳು ಕಡುಬಡವರು ಹಿಂದುಳಿದವರು ಭೇದ ಭಾವವಿಲ್ಲದೆ ವಿದ್ಯೆಯನ್ನ ಪಡೆಯಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಪಡೆಯಬೇಕು ಎಂಬ ಉದ್ದೇಶದಿಂದ ಗ್ರಾಮದಲ್ಲಿ ಸುಸರ್ಜಿತ ಕಟ್ಟಡ ನಿರ್ಮಿಸಲಾಗಿದೆ. ಶಿಕ್ಷಕರು ಹಾಗೂ ಅಧಿಕಾರಿಗಳು ಸೂಕ್ತವಾದ ನಿರ್ವಹಣೆ ಮಾಡುವುದರೊಂದಿಗೆ ಮಕ್ಕಳಲ್ಲಿ ಶಿಸ್ತನ್ನ ರೂಢಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ 2016-17 ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕನ್ನಡ ಚೈತನ್ಯ ಪುರಸ್ಕಾರ ಹಾಗೂ ಉತ್ತಮ ಫಲಿತಾಂಶ ಬರಲು ಯತ್ನಿಸಿದ ಶಿಕ್ಷಕರಿಗೆ ಕನ್ನಡ ಚೈತನ್ಯ ಶಿಕ್ಷಕ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಿಎಂ ನಾರಾಯಣಸ್ವಾಮಿ, ಮುಖಂಡರಾದ ಎಚ್ ಕ್ರಾಸ್ ರವಿ, ಮೇಲೂರು ಕೆ ಮಂಜುನಾಥ್, ತಾದೂರು ರಮೇಶ್, ಪರಮಶಿವಪ್ಪ, ರವಿಕುಮಾರ್, ಮಂಜುನಾಥ್, ದೇವರಾಜ್, ಶಿವಶಂಕರ್ ಮತ್ತಿತರರು ಹಾಜರಿದ್ದರು. ರಾಜ್ಯದ ಅಭಿವೃದ್ಧಿ ಕನಸು ಹೊತ್ತಿರುವ ನನಗೆ ಅಧಿಕಾರ ನೀಡಿ ಎಂದು ಮುಳಬಾಗಿಲಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ 10 ವರ್ಷದಿಂದ ಬಿಜೆಪಿಗೂ ಅಧಿಕಾರ ಕೊಟ್ಟಿದ್ದೀರಿ, ಕಾಂಗ್ರೆಸ್ಗೂ ಅಧಿಕಾರ ಕೊಟ್ಟಿದ್ದೀರಿ, ಆದರೆ ಯಾವುದೊಂದು ಪಕ್ಷಗಳು ರೈತರ ಪರ ಕಾಳಜಿ ಇಟ್ಟುಕೊಂಡಿಲ್ಲ. ಆದರೆ ನಾನು ರೈತರ ಪರ ಕಾಳಜಿ ಉಳ್ಳವನು. ನಿಮ್ಮ ಮನೆ ಮಗ ರಾಜ್ಯವನ್ನ ಮಾದರಿಯನ್ನಾಗಿ ಮಾಡಬೇಕೆಂಬುದು ನನ್ನ ಕನಸು. ದಯವಿಟ್ಟು ನನಗೂ ಒಂದು ಅವಕಾಶ ಕೊಡಿ. ಈ ಬಾರಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮೂಲಕ ನನಗೆ ಶಕ್ತಿ ತುಂಬಿ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಮನವಿ ಮಾಡಿದರು. ಮುಳುಬಾಗಿಲಿನಲ್ಲಿ ಜೆಡಿಎಸ್ ವಿಕಾಸ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಅಧಿಕಾರ ಸ್ವೀಕರಿಸಿದ 24 ಗಂಟೆಯೊಳಗೆ ರಾಜ್ಯದ ರೈತರ ಸಾಲಮನ್ನಾ ಮಾಡುತ್ತೇನೆ, ಯುವಕರ ಕೈಗೆ ಉದ್ಯೋಗ ಕೊಡುತ್ತೇನೆ, ಗರ್ಭಿಣಿ ತಾಯಿಯಂದರಿಗೆ 6 ತಿಂಗಳ ಕಾಲ, ಹೆರಿಗೆಗೆ 3 ತಿಂಗಳ ಮುಂಚೆ ಮತ್ತು ಹೆರಿಗೆಯ ನಂತರ 3 ತಿಂಗಳವರೆಗೆ ಪ್ರತಿ ತಿಂಗಳು 6,000 ರೂಪಾಯಿ ನೀಡುವ ಯೋಜನೆ ಹಮ್ಮಿಕೊಂಡಿದ್ದೇನೆ. 70 ವರ್ಷ ದಾಟಿದ ವೃದ್ಧರಿಗೆ ತಿಂಗಳಿಗೆ 5,000 ರೂಪಾಯಿ ನೀಡುವ ಯೋಜನೆ. ರೈತರ ಉಳುವಿಗೆ ನಿರಂತರ ಯತ್ನ ಮಾಡುವ ಮೂಲಕ ತಿಂಗಳಿಗೆ ಒಂದು ಬಾರಿ ವಿಧಾನಸೌಧಕ್ಕೆ ಕರೆಸಿಕೊಂಡು ಅವರ ಕಷ್ಟ ಸುಖ ವಿಚಾರಿಸುತ್ತೇನೆ ಎಂದರು. ನಾನು ಈ ಮೊದಲೇ ನಿಮ್ಮ ಆಶೀರ್ವಾದವಿಲ್ಲದೆಯೇ ಮುಖ್ಯಮಂತ್ರಿಯಾದವನು. ಅಚಾನಕ್ ಆಗಿ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ದಿಢೀರ್ ಮುಖ್ಯಮಂತ್ರಿಯಾದಾಗ ಮಾಧ್ಯಮದ ಸ್ನೇಹಿತರು ನನ್ನ ಕಣ್ಣು ತೆರೆಸಿದಾಗ ಎತ್ತಿನಹೊಳೆ ಯೋಜನೆ ಶಂಕುಸ್ಥಾಪನೆಗೆ ಅಡ್ಡಗಲ್ಲು ಹಾಕಿದೆ. ಆದರೆ ಅದು ಇನ್ನೂ ಸಕಲೇಶ್ಪುರದಲ್ಲೇ ಇದೆ. ತದನಂತರ ಬಂದ ಬಿಜೆಪಿ ಸರ್ಕಾರ ಪೈಪ್ಲೈನ್ಗಳಲ್ಲಿ ಆಕ್ರಮ ನಡೆಸಿ ಎತ್ತಿನಹೊಳೆ ಯೋಜನೆ ಪೂರ್ಣವಾಗಲು ಬಿಡಲೇ ಇಲ್ಲ. ಇನ್ನು ಕಾಂಗ್ರೆಸ್ ಸರ್ಕಾರ ಎತ್ತಿನಹೊಳೆ ಯೋಜನೆ ಬದಿಗಿಟ್ಟು ಕೆಸಿ ವ್ಯಾಲಿ ಯೋಜನೆ ಜಾರಿಗೆ ತರಲು ಹುನ್ನಾರ ನಡೆಸಿದೆ ಎಂದು ಆರೋಪಿಸಿದರು. ಇವತ್ತು ನನ್ನ ಆರೋಗ್ಯದ ಪರಿಸ್ಥಿತಿಗಳು ಉತ್ತಮವಾಗಿ ಇಲ್ಲದೆ ಇದ್ರು. ಅದಕ್ಕೆ ಕಾರಣ ನಿಮ್ಮೆಲ್ಲರಿಗೆ ಗೊತ್ತಿದೆ, ಮಾಧ್ಯಮಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಿ. 2ನೇ ಬಾರಿಗೆ ಇವತ್ತು ಹೃದಯದ ಒಂದು ಕಾಯಿಲೆಯಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ದೇನೆ. ಕಳೆದ ಬಾರಿ 2007 ಡಿಸೆಂಬರ್ ತಿಂಗಳಲ್ಲಿ ಆಪರೇಷನ್ ಆಯಿತು. 2007 ಡಿಸೆಂಬರ್ ಏಪ್ರಿಲ್ ತಿಂಗಳಲ್ಲಿ ಚುನಾವಣೆಗೆ ಪ್ರಚಾರಕ್ಕೆ ಹೋಗಬೇಕಾಯಿತು. 2008 ವಿಧಾನಸಭೆ ಚುನಾವಣೆಗೆ 10 ವರ್ಷಗಳ ನಂತರ ಸೆಪ್ಟೆಂಬರ್ 23 ಜೆಡಿಎಸ್ ಅಭ್ಯರ್ಥಿ ಸಮೃದ್ಧಿ ಮಂಜುನಾಥ್, ಜಿಲ್ಲಾಧ್ಯಕ್ಷ ಜಿಕೆ ವೆಂಕಟಾಶಿವರೆಡ್ಡಿ, ಮಹಿಳಾ ಅಧ್ಯಕ್ಷೆ ರಾಜೇಶ್ವರಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಗಳಮ್ಮ ಮುನಿಸ್ವಾಮಿ ಇತರರು ಇದ್ದರು. ತುಮಕೂರು ಹೊರವಲಯದ ಬೆಳಗುಂಬದಲ್ಲಿ ಆಟೋ ಬಸ್ ನಡುವೆ ಡಿಕ್ಕಿ ಸಂಭವಿಸಿ 4 ಸಾವನ್ನಪ್ಪಿದ್ದಾರೆ. ತುಮಕೂರು ಸಮೀಪದ ಬೆಳಗುಂಬದಲ್ಲಿ ಕೆಂಪೇಗೌಡ ಕಾಲೇಜು ಎದುರು ಭೀಕರ ರಸ್ತೆ ಅಪಘಾತ ಸಂಭವಿಸಿ 4 ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಆಟೋ ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ದುರಂತ ನಡೆದಿದ್ದು, ಸ್ಥಳದಲ್ಲಿ 3 ಸಾವನ್ನಪ್ಪಿದ್ದಾರೆ. ಓರ್ವನ ಸ್ಥಿತಿ ಗಂಭೀರವಾಗಿ ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಯಿತಾದರೂ ಗಾಯಾಳು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಆಟೋ ಡ್ರೈವರ್ ಫಹಾದತ್ ಖಾನ್, ಮಾರುತಿ ನಾಗೇಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ವಸಂತಕುಮಾರ್ ಎಂಬಾತ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಸಾವನ್ನಪ್ಪಿದ್ದಾನೆ. ಭಾನುವಾರ ರಜೆ ಇದ್ದ ಕಾರಣ ಗೆಳೆಯರು ನಮ್ಮ ಚಿಲುಮೆಗೆ ಹೋಗಿ ಬರುವಾಗ ಕೆಂಪೇಗೌಡ ಕಾಲೇಜು ಮುಂಭಾಗ ಖಾಸಗಿ ಬಸ್ಗೆ ಆಟೋ ಡಿಕ್ಕಿ ಹೊಡೆದಿದೆ. ಮುಂದೆ ಒಂದು ಆಟೋ ಹೋಗುತ್ತಿತ್ತು.
ಅದನ್ನ ಓವರ್ಟೇಕ್ ಮಾಡಲು ಹೋದ ಆಟೋ ಬಸ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದು ಈ ದುರ್ಘಟನೆ ನಡೆದಿದೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಕ್ಯಾಸಂದ್ರ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮೃತರ ಶವಗಳನ್ನು ಸರ್ಕಾರಿ ಆಸ್ಪತ್ರೆಗೆ ಶವಗಾರಿಕೆ ರವಾನಿಸಿದ್ರು. ಆಸ್ಪತ್ರೆ ಬಳಿ ಮೃತನ ಕಡೆಯವರ ಆಕ್ರಂತನ ಮುಗಿಲು ಮುಟ್ಟಿತ್ತು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ತುಮಕೂರಿನಲ್ಲಿ ನಗೆಮುಗಳ ಸಂಸ್ಥೆಯಿಂದ ಪುಸ್ತಕ ಬಿಡುಗಡೆ ಹಾಗೂ ಕವಿಗೋಷ್ಠಿ ನಡೆಯಿತು. ತುಮಕೂರಿನ ಎಸ್ಐಟಿ ಬಡಾವಣೆಯ ಎಚ್ಎಸ್ಆರ್ ಸಭಾಂಗಣದಲ್ಲಿ ಹೆಬ್ಬೂರು ರಾಮಣ್ಣ ಫೌಂಡೇಶನ್ ವತಿಯಿಂದ ಪ್ರೊಫೆಸರ್ ಎಸ್ಆರ್ ದೇವಪ್ರಕಾಶ್ ರವರ ಚುಟುಕು ಹಾಗೂ ನಗೆಲೋಕ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಆಸಿಯ ಲೇಖಕ ತಿರುವಿಕೆರೆ ಪ್ರಸಾದ್ ರವರು ಪುಸ್ತಕ ಬಿಡುಗಡೆ ಮಾಡಿ ವಾಟ್ಸ್ಆಪ್ ಫೇಸ್ಬುಕ್ ಹಾವಳಿಯಿಂದಾಗಿ ಪುಸ್ತಕಗಳನ್ನು ಓದುವವರೇ ಕಡಿಮೆಯಾಗಿದ್ದಾರೆ ಎಂದರು. ವಾಟ್ಸ್ಆಪ್ ಮತ್ತು ಫೇಸ್ಬುಕ್ಗಳನ್ನು ನೋಡುವುದರಲ್ಲಿಯೇ ಕಾಲವ್ಯಯ ಮಾಡಲಾಗುತ್ತಿದ್ದು ಇದರಿಂದಾಗಿ ಪುಸ್ತಕಗಳ ಅಧ್ಯಯನ ಕಡಿಮೆಯಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಜೀವನೋತ್ಸಾಹವೇ ಕಡಿಮೆಯಾಗಿದೆ, ನಗು ಎನ್ನುವುದೇ ಜನರಲ್ಲಿ ಕಾಣಬರುತ್ತಿಲ್ಲ ಎಂದರು. ಹಿರಿಯ ಆಸಿಯ ಲೇಖಕ ಹಾಗೂ ಪತ್ರಕರ್ತ ಮಣಿರಾಜು ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆ ವಹಿಸಿದರು. ಜೆಕೆ ಕುಲಕರ್ಣಿ, ಗಣಪತಿ ಹೆಗಡೆ, ಕೆಎಸ್ ವೆಂಕಟೇಶ್, ಉಮಾದೇವಿ ಸೇರಿದಂತೆ ಹಲವಾರು ಕವಿಗಳು ಕವನ ವಾಚಿಸಿದರು. ನಿವೃತ್ತ ಪ್ರಾಂಶುಪಾಲ ಬಿ ಮರುಳಯ್ಯ, ಆಡಿಟರ್ ವಿಶ್ವನಾಥ್, ಹಾಸ್ಯ ಲೇಖಕ ಬಿ ಎಸ್ ಪರಮೇಶ್ವರ್ ಮತ್ತಿತರರು ಪಾಲ್ಗೊಂಡಿದ್ರು. ಮರದಷ್ಟು ಚಂದಕ್ಕ ಕಾಣುವುದಿಲ್ಲ ಫಲಕ, ಮರದಷ್ಟು ಚಂದಕ್ಕ ಕಾಣುವುದಿಲ್ಲ ಫಲಕ, ಫಲಕ ಬಿದ್ದ ಹೊರತು ಚಕ್ಷ ಕಾಣುವುದಿಲ್ಲ ವೃಕ್ಷ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನ್ಯಾಶ್ ಅವರ ಇದನ್ನ ಓದ್ತಾ ಹೋದ್ರೆ ನೀವು ಆ ಒಂದು ಇದನ್ನ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಕೊಟ್ರೆ ಅರ್ನಾಲ್ಡ್ ನ್ಯಾಶ್ ಅಂತ ನೀವು ಕೊಟ್ರೆ ಯು ವಿಲ್ ಗೆಟ್ ಲಾಟ್ ಆಫ್ ಲಿಟ್ರೇಚರ್ ಇನ್ ಇಂಟರ್ನೆಟ್. ಅದು ನೀವು ಓದ್ತಾ ಹೋದ್ರೆ ನಿಮಗೆ ಅವ್ರು ಯಾವ ರೀತಿ ಪನ್ನುಗಳನ್ನ ಮಾಡ್ತಾ ಹೋಗ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಟ್ರಾನ್ಸ್ಲೇಷನ್ ಮೇಡ್ ದ ಪೊಯೆಟ್ರಿ ಇಸ್ ಡೆಡ್ ಅಂತ ಹೇಳ್ತಾರೆ, ಆರ್ ದ ಪೊಯೆಟ್ರಿ ಇಸ್ ಡೆಡ್ ಅಂತ. ಟ್ರಾನ್ಸ್ಲೇಷನ್ ತುಂಬಾ ಅಪಾಯ, ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೊಕ್ಕವಾಗಿ. ರಾಮಣ್ಣ ಫೌಂಡೇಶನ್ ವತಿಯಿಂದ ಎಚ್ಎಸ್ ರಾಮಣ್ಣ ದಂಪತಿಗಳು ತಿರುವೇಕೆರೆ ಪ್ರಸಾದ್ ರವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಸೋಂಪರ ಹೋಬಳಿಯ ವನಕಲು ಕ್ಷೇತ್ರದಲ್ಲಿ ರಾಜ್ಯಮಟ್ಟದ ಬೃಹತ್ ಉದ್ಯೋಗ ಮೇಳ ನಡೆಯಿತು. ದಾಬಸ್ಪೇಟೆ ಬಳಿಯ ಸೋಂಪುರ ಹೋಬಳಿಯ ವನಕಲು ಮಲ್ಲೇಶ್ವರ ಕ್ಷೇತ್ರದಲ್ಲಿ ಎಲ್ ಉಮಾದೇವಿ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ ರಾಜ್ಯಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ಗವಿಮಠದ ಚಂದ್ರಶೇಖರ ಮಹಾಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿ, ರಾಜ್ಯದಲ್ಲಿನ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಅದರಲ್ಲೂ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಇಂತಹ ಬೃಹತ್ ಉದ್ಯೋಗ ಮೇಳಗಳು ಸಹಕಾರಿಯಾಗುತ್ತವೆ. ಯುವಕರು ಕೆಲಸವಿಲ್ಲ ಎಂಬ ಮನೋಭಾವ ಕಾಯಕವೇ ಕೈಲಾಸ ಎಂಬ ಮಾತಿನಂತೆ ತಾವು ಮಾಡುವ ಕೆಲಸವನ್ನೇ ಶ್ರದ್ದೆಯಿಂದ ಸ್ವೀಕರಿಸಿದರೆ ಉದ್ಯೋಗ ಕೊಟ್ಟವರಿಗೂ ಹಾಗೂ ನಮ್ಮ ಕೌಶಲ್ಯತೆಗೂ ಸಹಕಾರಿಯಾಗುತ್ತದೆ ಎಂದರು. ಅದು ಒಂದು ನಿಮಗೆ ಉದ್ಯೋಗನೇ, ಆ ಉದ್ಯೋಗದಲ್ಲಿ ಹೆಚ್ಚು ಗಮನ ಹರಿಸುವಂತಹದ್ದು. ಆಮೇಲೆ ವೃತ್ತಿ ಅಥವಾ ಏನು ಸಂಭಾವನೆ ಅಥವಾ ನಿಮ್ಮ ಸ್ಯಾಲರಿಗೋಸ್ಕರ ಮಾಡುವಂತಹ ಮತ್ತೊಂದು ಕಾಯಕ. ಈಗಾಗಲೇ ಕಾಯಕದ ಬಗ್ಗೆ ಸ್ವಾಮೀಜಿಯವರು ಹೇಳಿದ್ದಾರೆ. ಇಡೀ ಸಮಾರಂಭ ಒಂದು ಆದರ್ಶ ತತ್ವದ ಮೇಲೆ ಪ್ರಾರಂಭ ಆಗಿದೆ. ನನಗೆ ತುಂಬಾ ಸಂತೋಷ ಅನಿಸ್ತದೆ. ಇವ್ರಿಗೆಲ್ಲರಿಗೂ ಆಶ್ಚರ್ಯ ಅನಿಸಿರ್ಬೋದು, ಈ ಕಾಯಕ ಕೊಡುವಂತವರು ಮತ್ತೆ ಕೊಡ್ಕೊಳ್ಳುವಂತವರು ಇದೇನು ನಾವೇನೋ ಬಂದಿವಿ, ಇವರೇನೋ ಹೇಳ್ತಿದಾರಲ್ಲ, ಇದು ಹೇಗೆ ಅಂತೇಳಿ ನಿಮ್ಗೆ ಅನಿಸಿರ್ಬೋದು. ಆದ್ರೆ ಸ್ವಾಮೀಜಿಯವರು ಶ್ರದ್ಧೆ ನಿಷ್ಠೆ ಬಗ್ಗೆ ಹೇಳಿದ್ರು, ಬಹಳ ಮುಖ್ಯ ಇದೆ. ಈಗ ಸಾಮಾನ್ಯ ವ್ಯಕ್ತಿ ನಾಲ್ಕು ಜನ ಕೂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಒಬ್ಬರಿಗೊಬ್ಬರಿಗೆ ಮಾತಾಡ್ತಾರೆ, ನೋಡಪ್ಪ ನಾವೆಲ್ಲ ಬಂದಿದ್ರಲ್ಲಿ ಹಂಚಿಕೊಡ್ಬೇಕು, ಯಾರು ಮೋಸ ಮಾಡಬೇಡಿ. ಟ್ರಸ್ಟ್ನ ಸಂಸ್ಥಾಪಕಿ ಹಾಗೂ ರಾಜ್ಯ ಕಾರ್ಮಿಕ ಘಟಕದ ಮಹಿಳಾ ಅಧ್ಯಕ್ಷೆ ಎಲ್ ಉಮಾದೇವಿ ಮಾತನಾಡಿ, ಸೋಂಪುರ ಭಾಗದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳಿದ್ದರೂ ಸ್ಥಳೀಯರಿಗೆ ಕೆಲಸ ಸಿಗದೆ ಅನ್ಯರ ಪಾಲಾಗುತ್ತಿವೆ. ಆದ್ದರಿಂದ ಈ ಭಾಗದ ಗ್ರಾಮೀಣ ಪ್ರತಿಭೆಗಳಿಗೆ ಉಪಯೋಗವಾಗಲೆಂದು ವನಕಲ್ಲು ಮಠದಲ್ಲಿ ಈ ಮೇಳ ಆಯೋಜಿಸಿದ್ದೇವೆ. ಈಗಾಗಲೇ 300ಕ್ಕೂ ಅಧಿಕ ಮಂದಿ ಅವರ ವಿದ್ಯೆಗೆ ತಕ್ಕಂತೆ ಕೆಲಸ ಪಡೆದಿದ್ದಾರೆ ಎಂದರು. ಮೊದಲಿಂದ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಿ. ನಂದೇ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ, 300 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಷ್ಟಗಳು ಏನು ಅಂತ ನಾನು ನೋಡಿದ್ದೀನಿ. ನಾನು ಇವತ್ತು ಇನ್ನೂ ದೊಡ್ಡ ಜವಾಬ್ದಾರಿ ಕೊಟ್ಟರೆ, ದೊಡ್ಡ ಅವಕಾಶ ಸಿಕ್ಕಿದ್ರೆ ನಾನು ಇನ್ನೂ ಹೆಚ್ಚು ಕೆಲಸ ಮಾಡ್ತೇನೆ. ನನ್ನ ಹೆಸರು ಒಂದು ಉಳಿಯುತ್ತೆ ಆ ಮಕ್ಕಳಿಗೆ ಕೆಲಸ ಕೊಡಿಸಿರುವಂತ ಒಂದು. ಅವರು ಎಷ್ಟು ಖುಷಿಯಿಂದ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಕೆಲಸ ಕೊಡಿಸಿದ್ದೀನಿ ಅನ್ನೋ ಖುಷಿ ನನಗೂ ಇದೆ. ನನ್ನ ಹೆಸರು ಉಮಾದೇವಿ. ಬಲ್ಕಿಮಠದ ಗಜತಂಡ ಸ್ವಾಮೀಜಿ, ಹೊನ್ನಮ್ಮ ಗವಿಮಠದ ಪೀಠಾಧ್ಯಕ್ಷ ಡಾ ಬಸವರಾಮಾನಂದ ಸ್ವಾಮೀಜಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹೊನ್ನಸಿದ್ದಪ್ಪ ಇತರರು ಇದ್ದರು. ಶಿಡ್ಲಘಟ್ಟ ತಾಲೂಕು ಕಂಬಾಲಹಳ್ಳಿ ರಸ್ತೆ ಕಾಮಗಾರಿಗೆ ಶಾಸಕ ಎಂ ರಾಜಣ್ಣ ಚಾಲನೆ ನೀಡಿದರು.
ಸುಮಾರು 30 ವರ್ಷಗಳಿಂದ ನೆನೆಗುತ್ತಿಗೆ ಬಿದ್ದಿದ್ದ ಕಾಂಬಲಹಳ್ಳಿ ರಸ್ತೆಯನ್ನು 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಡಾಂಬರೀಕರಣ ಮಾಡಲಾಗುತ್ತಿದೆ. ಹಲವಾರು ವರ್ಷಗಳು ಬಾಳಿಕೆ ಬರುವಂತೆ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಳ್ಳಬೇಕೆಂದು ಶಾಸಕ ಎಂ ರಾಜಣ್ಣ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಂಬಲಹಳ್ಳಿಯ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ತಾಲೂಕಿನಲ್ಲಿ ಇನ್ನೂ 5 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗಳು ನಡೆಯಬೇಕಿದೆ. ವಿರೋಧ ಪಕ್ಷದಲ್ಲಿದ್ದರೂ ಸಾಕಷ್ಟು ಅನುದಾನಗಳನ್ನು ತಂದು ಕೆಲಸಗಳನ್ನು ಮಾಡಿಸಿದ್ದೇನೆ. ಕ್ಷೇತ್ರಕ್ಕೆ ಅಗತ್ಯವಿರುವ ಐಟಿಐ ಕಾಲೇಜು, ಅಗ್ನಿಶಾಮಕ ದಳ, ಬಸ್ ಡಿಪೋ ಕಾಮಗಾರಿಗಳು ನಡೆದಿದೆ ಎಂದು ವಿವರಿಸಿದರು. ಒಂದೇ ಸಲ ನಾನು ಶಿಡ್ಲಘಟ್ಟನ ಸಿಂಗಪುರ್ ಮಾಡಕ್ ಆಗೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಕೆಲಸ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಕನಿಷ್ಠ 100 ಕಿಲೋಮೀಟರ್ ರಸ್ತೆಗಳು ಆಗಬೇಕಾಗಿದೆ, ಎಲ್ಲ ಕಡೆ ಮಾಡಬೇಕಾಗಿದೆ. ಅವೆಲ್ಲವೂ ನಾನು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನೋಡಿದ್ದೀನಿ. ನಾನೇ ನೋಡಿದೆ, ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಅಥವಾ ಬೆಂಗಳೂರಲ್ಲಿ ಕೂತಿಲ್ಲ. ಪ್ರತಿನಿತ್ಯ ಜನಸಾಮಾನ್ಯರ ಮನೆಯಲ್ಲೇ ಭೇಟಿ ಮಾಡಿ ಪ್ರತಿನಿತ್ಯ ಅವ್ರ ಸಮಸ್ಯೆ ಸ್ಪಂದಿಸಿದ್ದೀನಿ. ತಾಲೂಕು ಪಂಚಾಯತ್ ಇರ್ಬೋದು, ತಾಲೂಕು ಆಫೀಸ್ ಇರ್ಬೋದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇನ್ನೊಬ್ಬ ಅರಣ್ಯ ಇಲಾಖೆ ಎಲ್ಲರೂ ಸ್ಪಂದಿಸ್ತಾ ಇದ್ದೀನಿ. ಅದೇ ಅಭಿವೃದ್ಧಿಗೆ ನಾನು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ ಹೆಚ್ಚು ಅನುದಾನ ತರಕ್ಕೆ ಆಗಲಿಲ್ಲ, ಅದರಿಂದ ಸ್ವಲ್ಪ ವಿಳಂಬ ಆಗಿದೆ. ನಾಳೆಯಿಂದ ನಮ್ಮ ಗುತ್ತಿಗೆದಾರರು ನಾಳೆ ತಪ್ಪದೆ ನಾಳುದ್ದ ಜೆ ಸಿ ಬಿ ಬಿಡ್ತಾರೆ. ಸಂಪೂರ್ಣವಾಗಿ ನಿಮ್ಮ ಏನು ಬಾರ್ಡರ್ದ ಹಿಡಿದು ನಿಮ್ಮ ರಸ್ತೆ ಏನಿದೆ 3 ಕಿಲೋಮೀಟರ್ ರಸ್ತೆಯನ್ನು ಸಮಗ್ರ ಅಭಿವೃದ್ಧಿ ಉತ್ತಮ ಗುಣಮಟ್ಟದ ಕೆಲಸ ಮಾಡ್ತಾರೆ. ಅದಕ್ಕೆ ನನ್ನ ನಿಮ್ಮಲ್ಲಿ ಮನವಿ ಇಷ್ಟೇ, ನೀವು ಸಹಕಾರ ಕೊಡ್ರಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಸ್ಕೊಳ್ರಿ. ಏನಾದರೂ ಕಳಪೆ ಕಾಮಗಾರಿ ಕೆಲಸ ಸರ್ ನನಗೆ ಫೋನ್ ಮಾಡಿ, ಇಂಜಿನಿಯರ್ಸ್ ಇರ್ತಾರೆ ಅವ್ರ ಕೇಳಿ. ಯಾವುದೇ ಕಾರಣಕ್ಕೂ ಗುಣಮಟ್ಟದ ಕೆಲಸಕ್ಕೆ ನಾವು ಒತ್ತು ಕೊಡೋಣ. ಏನಾದರೂ ಒಂದು ಕೆಲಸ ಆದರೆ ಒಂದು ಹಲವಾರು ವರ್ಷಗಳ ಜನಕ್ಕೆ ಅನುಕೂಲ ಆಗಬೇಕು. ಈ ರಸ್ತೆ ಕೇವಲ ಒಂದು ಪಕ್ಷಕ್ಕಲ್ಲ, ಒಬ್ಬ ಜಾತಿಗಲ್ಲ, ಎಲ್ರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಣ. ಆ ನಿಟ್ಟಿನಲ್ಲಿ ಇವೆಲ್ಲ ಸಹಕಾರ ಕೊಡಿ. ಇದೇ ನಿಮಗೆ ಆತಂಕ, ಸುಮಾರು 3 ವರ್ಷದಿಂದ ಜನ ಕಂಬಾಲಹಳ್ಳಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಧನಂಜಯ ರೆಡ್ಡಿ, ಕೆ ಮಂಜುನಾಥ್, ತಾದೂರು ರಮೇಶ್, ತಿಮ್ಮಣ್ಣ, ಎಇಇ ನಾರಾಯಣಸ್ವಾಮಿ, ದ್ಯಾವಪ್ಪ ಬೈರಾರೆಡ್ಡಿ ಹಾಜರಿದ್ದರು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.